ಗೃಹ ಸಚಿವರಾದಂತ ಬೊಮ್ಮಾಯಿಯವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಈ ವಿಡಿಯೋ ಹೆಂಗ್ ಮಾಡಿದ್ರು, ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಆಲ್ರೆಡಿ ನನ್ನ ಮಾನ ಮರ್ಯಾದೆ ಊರು ತುಂಬಾ ಹರಾಗಾಗ್ಬಿಟ್ಟಿದೆ. ನನ್ನ ಮನೆ ಹತ್ರ ಬಂದ್ಬಿಟ್ಟು ಜನಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ 2 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ನಾನು 3-4 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಹಿಂದೆ ಯಾರು ಇಲ್ಲ, ಪೊಲಿಟಿಕಲ್ ಸಪೋರ್ಟ್ ಅದು ಇದು ಏನು ಇಲ್ಲ. ರಮೇಶ್ ಜಾರಕಿಹೊಳಿ ಅವರೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು, ಅದೆಲ್ಲ ಮಾಡಿ ಇವಾಗ ವಿಡಿಯೋನು ಈಚೆ ಬಿಡ್ತಾ ಇದ್ದಾರೆ. ಇದೆಲ್ಲ ಹೆಂಗಾಯ್ತು ಏನು ಅಂತಾನು ನನಗೆ ಗೊತ್ತಿಲ್ಲ. ನನಗೆ ಯಾವುದೇ ತರನಾದಂಥದ್ದು ರಕ್ಷಣೆ ಇಲ್ಲ. ನಿಮ್ಮೆಲ್ರಿಗೂ ಇಷ್ಟೇ ಕೇಳ್ಕೊಳ್ಳೋದು, ನನಗೆ ರಕ್ಷಣೆ ಕೊಡಿ ಅಂತ. 100% ಗೊತ್ತು, ನಮ್ಮ ಅಪ್ಪ ಅಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋಕೆ ಸಾಧ್ಯನೇ ಇಲ್ಲ ಅಂತ. ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಮಗಳು ತಪ್ಪೇ ಮಾಡಿಲ್ಲ ಅಂತಂದಾಗ ಅವ್ರ ಹೆದರು ಯಾವುದೇ ಒಂದು ಅವಶ್ಯಕತೆನೂ ಇಲ್ಲ. ನನಗೆ ಏನಪ್ಪ ಅಂತಂದರೆ, ಫಸ್ಟು ನಮ್ಮ ಅಪ್ಪ ಅಮ್ಮನ ಸೇಫ್ಟಿ ಇಂಪಾರ್ಟೆಂಟ್. ಯಾವಾಗ ನಮ್ಮ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೋ ಅವಾಗಲೇ ನಾನು SIT ಅವ್ರ ಮುಂದೆ ಬಂದುಬಿಟ್ಟು ಏನು ಸ್ಟೇಟ್ಮೆಂಟ್ ಕೊಡಬೇಕು, ಏನು ಫರ್ದರ್ ಪ್ರೊಸೀಜರ್ ಇದೆಯೋ ಅದನ್ನು ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವರಿಗೆ, ಮತ್ತು ರಮೇಶ್ ಕುಮಾರ್ ಅವರಿಗೆ, ಮತ್ತು ಇನ್ನಿತರ ಮಹಿಳಾ ಸಂಘಟನೆ ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನಿಗೆ ಸೇಫ್ಟಿ ಕೊಡಿ. ಅವರು ಒಂದು ಕಡೆ ಸೇಫ್ ಆಗಿ ಅಂದರೆ 2 ದಿನದಿಂದ ನನಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ, ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ನಾನು ಏನಂತಂದರೆ 12ನೇ ತಾರೀಕು ಒಂದು ವಿಡಿಯೋ ಮಾಡಿಬಿಟ್ಟು ಕಮಿಷನರ್ ಆಫೀಸ್ಗೆ ತಲುಪಿಸ್ತೀನಿ, SIT ಅವ್ರಿಗೆ ತಲುಪಿಸ್ತೀನಿ. ಆದರೆ ಆ ವಿಡಿಯೋನ 13ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವರು ಬಂದುಬಿಟ್ಟು ತರಾತುರಿಯಲ್ಲಿ ದೂರು ಕೊಡ್ತಾರೆ. ಕೊಟ್ಟಂಥ 1/2 ಗಂಟೆಯಲ್ಲಿ ನನ್ನ ವಿಡಿಯೋನ ಈಚೆ ಬಿಡ್ತಾರೆ. ನನಗೆ ಇದರಲ್ಲಿ ಅರ್ಥ ಆಗ್ತಾ ಇಲ್ಲ, SIT ಅವರು ಯಾರ ಪರ ಇದ್ದಾರೆ ಅಂತ, ಇಲ್ಲಿ ಯಾರನ್ನ ಸೇಫ್ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೇನು ಕಿಡ್ನಾಪ್ ಆಗಿದ್ದಾಳೆ, ಅದಾಗಿದ್ದಾಳೆ, ಇದಾಗಿದ್ದಾಳೆ ಅಂತ. ಬಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸ್ವ ಇಚ್ಛೆಯಿಂದ ಕಂಪ್ಲೇಂಟ್ ಕೊಟ್ಟಿರೋದಂತ ನನಗೆ ಎಲ್ಲೂ ಒಂದು ಕಡೆ ಅನ್ನಿಸ್ತಿಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನು ತಪ್ಪೇ ಮಾಡಿಲ್ಲ ಅಂತಂದಾಗ. ಎಲ್ಲ ಕರ್ನಾಟಕ ಜನತೆ ತಂದೆ ತಾಯಿಯರ ಆಶೀರ್ವಾದದಿಂದ, ಎಲ್ಲ ಪಕ್ಷದ ನಾಯಕರಿಂದ, ಮತ್ತು ಎಲ್ಲ ಸಂಘಟನೆಯವರು ನನಗೆ ತುಂಬಾ ಬೆಂಬಲಿಸ್ತಾ ಇದ್ದಾರೆ. ನಾನು ಇಷ್ಟು ದಿನ 24 ದಿನ ನಾನೊಂಥರ ಜೀವ ಭಯದಲ್ಲಿ, ಜೀವ ಬೆದರಿಕೆಯಿಂದ, ಭಯ ಭಯದಲ್ಲಿ ಬದುಕ್ತಾ ಇದ್ದೆ. ಇವತ್ತು ನನಗೆಲ್ಲೋ ಒಂದು ಆ ಧೈರ್ಯ ಬಂದಿದೆ. ಆ ಧೈರ್ಯ ಬಂದಿರೋ ಒಂದೇ ಒಂದು ಕಾರಣಕ್ಕೆ, ನನಗೆಲ್ಲ ಬೆಂಬಲಿಸ್ತಾ ಇದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿವತ್ತು ನನ್ನ ಲಾಯರ್ ಆದಂಥ ಜಗದೀಶ್ ಅವ್ರ ಮುಖಾಂತರ ರಮೇಶ್ ಜಾರಕಿಹೊಳಿ ಅವ್ರ ವಿರುದ್ಧ ದೂರನ್ನ ಸಲ್ಲಿಸ್ತಾ ಇದ್ದೀನಿ. ಏನ್ ಮಾಡತ್ತಿ? ಇಲ್ಲೇ ಅದೇ, ನಾನು ಆಕಾಶ್ ಇದ್ದಿ. ಊಟ ಊಟ ಆಯ್ತಲ್ಲಪ್ಪ ಚಿನ್ನಿ. ಅದು ನಿನ್ ಮೇಲೆ ಅನಿ, ನಮ್ಮ ಮಮ್ಮಿ ಮೇಲೆ ಅನಿ, ನಾ ನಂಬೋ ಕೃಷ್ಣನ್ ಮೇಲೆ ಅನಿ, ಅದು ನಾನಲ್ಲ. ನೀಯರ ನನ್ ನಂಬ್ಲೇಪ್ಪ, ಯಾರು ನಂಬತ್ತಿಲ್ಲ ನಂಗ. ಸೊ ಅದನ್ ನಂಬಿದೇನ್ಲೇಪ್ಪ? ನಾನ್ ನಂಗ ಆಕಾಶ್ ನಂಬ್ಯಾನ, ನೀ ನಂಬಿದಿ, ಬೇರೆ ಯಾರು ನಂಬ್ಲಾತಿಲ್ಲ, ಎಲ್ಲ ನನ್ ಮೇಲೆ ಡೌಟ್ ಮಾಡ್ಲತ್ತಾರ್ಲೇಪ್ಪ. ನಾ ಹಂಗ ಇಲ್ಲೇಪ್ಪ ಚಿನ್ನಿ. ಊಟ ಊಟ ಆಯ್ತು. ನ್ಯೂಸ್ ನಾಗ ಅದೆಲ್ಲ ಏನ್ ತೋರ್ಸತ್ರ, ಅದೆಲ್ಲ ಗ್ರಾಫಿಕ್ಸ್ ಅದಾಗ ಚಿನ್ನಿ. ಗ್ರಾಫಿಕ್ಸ್? ಲೇಪ ನಾ ಯಾಕ ಅಂತ ಕೆಲ್ಸಕ್ ಹೋಗ್ತೀನಿ ಹೇಳು, ಒಂದ್ ಸ್ವಲ್ಪ ನೀನೇ ಯೋಚನೆ ಮಾಡು. ನಿಂದೆಲ್ಲ ವಾಯ್ಸ್ ಐತ್ಲ, ಆಡಿಯೋ ಎಲ್ಲ ಬೀರ್ ಕುಡಿತೆ, ಅದು ಕುಡಿತೆ ಎಲ್ಲ ಕೇಳಲ್ಲ. ಲೇ ಅದು ಅಲ್ಲೇಪ್ಪ, ಅದು ನಾ ವಾಯ್ಸ್ ಕೊಟ್ಟೆ, ಬೇರೆ ಹುಡುಗಿ ಮಾತಾಡಿರೋದು ವಿತ್ ವಿಡಿಯೋ ನಿಂಗೇನು ನಾ ಕಳಿಸ್ತೀನಿ ನಿನಗ. ಕಳಿಸ್ ನಮಗ್. ಅವ್ರು ಕಳಿಸ್ ಅವ್ರು ಬರ್ಲಿ ತಡಿ, ನನ್ ಕಡೆ ಯಾವ್ದು ವಿಡಿಯೋ ಇಲ್ಲ. DK ಶಿವಕುಮಾರ್ ಯಾರೋ ಬರತ್ತಾರ, ಅವ್ರೆಲ್ಲ ಬಂದ್ಮೇಲೆ ಅವ್ರು ಮಾತಾಡಿ. ಯಾರ್ ಬೇಕ್ಲಿ, ರಂಡಿ ಮತ್ತು ಶಿವಕುಮಾರ್ ಮೂರ್ ಹೊತ್ತು ಊಟ ಮಾಡೋನ್ ಲೇಸ್ ಹೊತ್ತಿ ಸಾಕು. ಹಲೋ ಭಾಯ್, ಟೆನ್ಷನ್ ತಗೋಬೇಡ, ಆರಾಮ್ಸಿರು, ನಾವ್ ಈಗ ಅಲ್ಲೇ ಬಂದಿದ್ದು. ನಿಂಗೆ ಹೇಳಿದ್ರೆ ಯಾರೋ ಹೊಂಟ್ರಂತ, ಅವ್ರೇ ಯಾರ, ಒಂದ್ 1/2 ಗಂಟೆ ಅವ್ರು ಬರ್ತಾರ, ನಿಂಗೆ ಫೋನ್ ಮಾಡ್ತೀನಿ. ಆಯ್ತು ಬ್ರೋ, ಪ್ಲೀಸ್. ಇಲ್ಲಿ ಮನ್ಯಾಗ ಎಲ್ಲ ಟೆನ್ಷನ್ ಐತಿ ಬ್ರೋ. ಈಗ ಹಲೋ ಸ್ವಾತಿ, ಕಳಸ? ಹಾ ಆಯ್ತು ಚಿನ್ನಿ, ಕಳಿಸ್ತೇನೆ. ಸ್ವಾತಿ, ನಿನ್ಗೆ ಏನಾರು ಕಾಲ್ ಬರತ್ತವನು ಮೇಲೆ ಮೇಲೆ ಯಾವ್ದಾರ? ಇಲ್ಲ 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 ಇಲ್ಲ, ಯಾವ್ದು ಬರತ್ತಿಲ್ಲ. ಲೇ ಸ್ವಾತಿ, ನಾಳೆ ಸ್ಟೇಟ್ಮೆಂಟ್ ಅದು ಕೊಡಂತಾರ. ಲೇ ಅದೆಲ್ಲ ನಾನು ಹೋಗಲ್ಲೇ, ಅಲ್ಲಿಸ್ತನ ಅಲ್ಲಿಸ್ತನ ಹೋಗಲ್ ಬೈ, ನೀ ಟೆನ್ಷನ್ ಮಾಡ್ಕೋಬೇಡ. ಇಲ್ಲ ಬ್ರೋ, ನಾಳೆ ಕೊಡ್ಬೇಕಾಗ್ತೈತಿ, ನಾಳೆ ಅವ ರಾಜೀನಾಮೆ ಕೊಡ್ಬೇಕು ಅಲ್ಲಿ. ಏನ್ ಸ್ಟೇಟ್ಮೆಂಟ್ ಏನು? ಈಗಿನ ಕರೀತಾರ ಬ್ರೋ. ಬೈ ಈಗ ಮತ್ ನೀ ಮೀಡಿಯಾದಾಗ ಎಲ್ಲ ಫೋನ್ ಹಚ್ಚಿ ಮಾತಾಡಿದಿಲ್ಲ? ಮೀಡಿಯಾದಾಗ ಫೋನ್ ಮಾಡಿದಲ್ಲ ಮಾಡಿದಲ್ಲ ಚಿನ್ನಿ, ಅದು ಹುಚ್ಚ. ಅವನ್ ಸರಿ ಯಾರೋ ಮಾತಾಡಿರೋದು, ವಾಯ್ಸ್ ನಂದು ಕೊಟ್ಟಿರೋದು, ಅದು ಮಾಡ್ಯುಲೇಷನ್ ಮಾಡಕ್ ಬರ್ತೈತಿ ವಾಯ್ಸ್. ಮಾಡ್ಯುಲೇಷನ್ ವಾಯ್ಸ್ ಅದು ಅಷ್ಟೇ, ಬೇರೆ ಏನು ನಾನೇನು ಎಲ್ಲೂ ಬರಲ್ಲ. ದಟ್ ಇಸ್ ನಾಟ್ ಮೀ, ನನ್ಗೆ ಯಾರಂತಾನು ಗೊತ್ತಿಲ್ಲ. ಯಾಕಷ್ಟ ಅಂಜಲಾತಿರ್ಲಿಪ್ಪ ನೀವು? ನಂಗ್ ಮನೆಯವ್ರ ಸಪೋರ್ಟ್ ಮಾಡ್ಲಿಲ್ಲಪ್ಪ, ನಿನ್ ಜೊತೆ ಅದೀನಿ, ಆದ್ರೆ ನಿನ್ ಮೇಲೆ ಏನಾರ ಅಲ್ಲಿ ಪ್ರೆಷರ್ ಹಾಕಿದ್ರೆ ಏನ್ ಮಾಡೋದು ಹೇಳೋ? ನನ್ ಮೇಲೆ ಯಾರು ಹಾಕಲ್ಲ, ಅವರೇ ಬರತ್ತಾರೆ.
ಹೊರಗದು ಅಡ್ಡಾಡ್ಬೇಡ್ಲಿ. ಇಲ್ಲ ಇಲ್ಲ ಎಲ್ಲೂ ಇಲ್ಲ, ಜಸ್ಟ್ ಏನು ಇಲ್ಲೇ ಬಂದಿವಿ, ಅವ್ರು ಬರ್ತಾರ ಈಗ ಅವ್ರ ಜೊತೆ. ಸ್ವಾತಿ ಮ್ಯಾಟರ್ ಬಾಳ ಕೆಟ್ಟ ಸೀರಿಯಸ್ ಐತಿ. ಅವ್ನ್ ನಾಳೆ ಅವ್ನ್ ಶಾಸಕ, ಅವ್ನ್ ನಾಳೆ ರಾಜೀನಾಮೆ ಕೊಡ್ಬೇಕಂತ. ಆಕಾಶ್ ಇಬ್ರು ಹೊಂಟಿವಿ, ನನ್ ಜೊತೆ ಆಕಾಶ್ ಇರ್ತಾನ ಅಷ್ಟೇ ನಂಬ್ತಿ? ಆಯ್ತ ಮಮ್ಮಿ ಜೋಡಿ ಮಾತ್ರ ಅವ್ವ ಮಮ್ಮಿ ಜೋಡಿ ಮಾತಾಡ್ ಒಂದ್ ಎರಡ್ ಮಾತು. ಹಲೋ ಬೇ ಅವ್ವ, ನೀವರೇ ನಂಗ್ ನಂಬ್ರಿ ಬೇ. ಏ ನಾನ್ ನಂಬಿನವ, ನಾ ನಂಬಿನಿ ನಿಮ್ ಮಮ್ಮಿ. ನಾ ಯಾಕ ಅಂತ ಕೆಲ್ಸ ಮಾಡ್ತೀನಿ? ನಮ್ ನಾ ನಿನ್ ಮೇಲೆ ನಾನು ಮಾಡ್ತೀನಿ ಬೇ. ಅರೆ ಅವ್ನಿಗೆ ಬಿಡ್ರೋ, ಅವ್ನಿಗೆ ಮಂಗೂಸ್ ಅಲ್ಲೇ ನೀ ಬಾ ಒಬ್ಬ ಬಾ ನೀ. ಆಕಾಶ್ ಸಪೋರ್ಟ್ ಮಾಡ್, ನನ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ಲತ್ತಾರ, ನೀವ್ ಮಾಡತ್ತಿಲ್ಲ ನಂಗ್. ನಂಗ್ ಅಂಜಿಕೆ ಬರತ್ತಾವ ಮಮ್ಮಿ. ನಾನು ನಂಬಿದ್ದೆ ನಂಬದಲ್ಲೇ ಸ್ವಾತಿ, ಹಂಗಲ್ಲ ನಾ ನಂಬದಲ್ಲೇ ನೀನು ಬೆಂಗಳೂರ ಬಿಟ್ಟಿನಿ. ನಾನು ಗೊತ್ತೈತಿ ನನ್ ಮಗಳೋ ಐತಲ್ಲ ನಿಮ್ಗೆಲ್ಲ ಫೋಟೋ ಬದಕೆ ಕರ್ಕೊಂಡ್ ಟೋಷನ್ ಮಾಡಿ ನಿನ್ ಫೋಟೋ ಐತಿ ಮುಖ ಫೋಟೋ ನಿಮ್ದ ಎಲ್ಲ ಇದನ್ ನೀ ಇಲ್ವಾ ಒಂದ್ ಸ್ವಲ್ಪ ದಿನ ಊರಿಗೆ ಬಂದ್ಬಿಡು ಸ್ವಾತಿ. ಬರ್ತೀನಿ ಸ್ವಲ್ಪ ತಡಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಬರ್ತೀನಿ. ಯಾಕೆ ಎಲ್ಲ ನೋಡವಾಗಿ ನನಗ ಅದು ಬ್ಯಾಡವ ನೀ ಯಾವ ನನ್ನ ಬ್ಯಾಡ ಅನ್ನಿಲ್ಲ ಸ್ವಾತಿ, ನನ್ ಬಾಯಾಗ ಬ್ಯಾಡ ಅಂತ ಹೇಳಿ ಬಂದಿತ್ತಿಲ್ಲ ಅವತ್ತು ಹೇಳಿದೀನಿ. ನಾ ಹೇಳಿನಿ ಇಲ್ಲಿ ನೀನು ಬ್ಯಾಡ ಸ್ವಾತಿ, ರಾಜಕೀಯ ಜೊತೆ ಹೋಗ್ಬೇಡ. ಏನಿಲ್ಲ ಏನೇನ್ ಬಲಿಗೇರಿ ಇರತೈತಿ ಗೊತ್ತಿಲ್ವಾ ಸ್ವಾತಿ, ನನಗ ಬಾಳ ಸುಮಾರು ಐತಿ ರಾಜಕೀಯ. ನನಗ ಎಲ್ಲಾ ಸಿನಿಮಾ ಬೈಲೆ ಕೇಳ್ತೀನಿ ಕೆಡ್ಸ್ಕೋಬೇಡ ಪ್ಲೀಸ್, ನಿನ್ ಕಾಲ್ ಬೀಳ್ತೀನಿ. ನೀವ್ ಡ್ಯಾಡಿ ಹೇಳಿದ್ರೆ ಸತ್ತ ಹೋಗ್ತಾನ ಸ್ವಾತಿ. ಏನೋ ಗೊತ್ತಿಲ್ಲ ನಿಮ್ ಡ್ಯಾಡಿಗೆ, ಏನೋ ಹೇಳಿಲ್ಲ ಡ್ಯಾಡಿ. ನಾಳೆ ಮ್ಯೂಸಿಕ್ ಏನಾರು ನೋಡಿದ ಗ್ಯಾರಂಟಿ ಸ್ವಲ್ಪ ಏನ್ ನೋಡುವ, ದಯವಿಟ್ಟು ಬಂದ್ ಬಿಡುವ ನೀವು ಊರಿಗೆ. ಅದನ್ನ ಏನು ಅದನ್ನ ಬಿಟ್ಟ ಬಂದ್ ಬಿಡು ನೀ ಬ್ಯಾಡ ಬ್ಯಾಡ ಮಾಡಿ. ಆಯ್ತು ಹಲೋ ಚಿನ್ನಿ ಅವ್ರಿಬ್ರಿಗೂ ಹ್ಯಾಂಡಲ್ ಮಾಡ್ಲಿ ಪ್ಲೀಸ್. ನೀ ಆರಾಮ್ ಸೇರ್ಲಿ. ಅವ ರಂಡಿ ಮಗ ಎಲ್ಲ ವಿಡಿಯೋ ಬಂದ್ ತೋರ್ಸಿದಲ್ಲಿಪ್ಪ. ಅದ್ರಿಂದ ಎಲ್ಲ ಫೇಸ್ ಫುಲ್ ಕ್ಲಿಯರ್, ನೀ ಮಾತಾಡೋದು ಎಲ್ಲ ಐತೆ ಅಲ್ಲಿ. ಏನ್ ಗ್ರಾಫಿಕ್ಸ್ ಯಾರ ನಂಬತಾರೇನ್ಲೇ ಸ್ವಾತಿ? ಆಯ್ತು ನಾ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ, ಅವಾಗ ನಂಬ್ತೀಯ? ಇಲ್ಲಿ ಅವು ವಿಡಿಯೋ ಭಯಂಕರ ವೈರಲ್ ಆಗ್ತಾವ ಇನ್ನ. ಆಯ್ತು ಮಾಡ್ತೀನಿ. ನೀ ಈಗ ಯಾರ ಜೋಡಿ ಮಾತಾಡ್ತಿ? ನಾನು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬಂದಿದ್ದೆ. ಹೌದಾ? ಸೆಕ್ಯೂರಿಟಿ ನಿಮ್ ಕಾಂಟ್ಯಾಕ್ಟ್ ನಿನ್ ಲೊಕೇಶನ್ ಗಿಲ್ಕೇಶನ್ ಎಲ್ಲ ಕಳಿಸುವ ಒಂದ್ ನಾಕೈದ್ ಮಂದಿಗೆ. ಆಯ್ತಾಯ್ತು. ಸ್ವಾತಿ ಬಾಳ ಡೇಂಜರ್ ಇದು, ನೀ ಆಕಾಶನ್ ಅದಾನಂತೇಳಿ ಏನಿಲ್ಲ. ನಾಳೆ ಒಂದ್ ದೊಡ್ಡ ಇದನ್ನ ಆಗ್ತೈತಿ ಉಲ್ಲಿ ರಾಜಕೀಯ ಇದ್ರನ್ಯಾಗ. ಆಯ್ತು ಗೊತ್ತಾ, ಸರ್ಕಾರ ಬೀಳಿಸ್ತಾರ ನಾಳೆ ಅವರು. ಅವ್ರು ಅಷ್ಟೇನ್ ಈಸಿ ಆಗಿ ಬಿಡಲ್ಲ. ನಿನ್ ಕಾಲ್ ಹಿಡ್ಕೋತೀನಿ ಫುಲ್ ಇದನ್ನಾಗಿರು, ಮನ್ಯಾಗೆಲ್ಲ ನಾನ್ ನೋಡ್ಕೋತೀನಿ. ಯಾವ್ದೇ ಕಾರಣಕ್ಕೂ ಏನು ಡಿಸಿಷನ್ ತಗೊಳಕಿತ ಒಂದ್ ನೂರ್ ಸಲ ಯೋಚನೆ ಮಾಡು. ಸತ್ಯಕ್ಕ ಏನು ಏನು ಹೇಳಿಕೆ ಈಗ ನಾಳೆ ಸ್ಟೇಟ್ಮೆಂಟ್ ಕರೆದ್ರಂತಿಕೋ, ನೂರ್ ಸಲ ಯೋಚನೆ ಮಾಡು. ಅವ್ನ ವಿರುದ್ಧವಾಗಿ ಕೊಟ್ರಿ ಅಂದ್ರೆ ಏನಾಗ್ತತಿ, ಅವ್ನ ಪರವಾಗಿ ಕೊಟ್ರೆ ಏನಾಗ್ತತಿ, ಬಾಳ ಯೋಚನೆ ಮಾಡ್ಕೊಡು ಸತ್ಯಕ. ಅವ್ರೇನ್ ನಮ್ಮಂಗ್ ನಾರ್ಮಲ್ ಪೀಪಲ್ಸ್ ಅಲ್ಲ. ಮಾಡ್ತೀನಿ. ನಿನ್ಗೆ ಏನಾರ ಪ್ರಾಬ್ಲಮ್ ಬಂದ್ ಮಾಡತಾರ ಏನ್ ಹೇಳಿಪ್ಪ? ಯಾರು ಮಾಡತಿಲ್ಲ ಚಿನ್ನಿ, ಅವರೇ ಖುದ್ ಬಂದ್ ಮಾತಾಡ್ತಾರ ಈಗ. ಯಾರ್ ಬರ್ತಾರ? ಆಯ್ತು ಆಮೇಲೆ ಮಾಡ್ತೀನಿ. ಆರಾಮಿರ್ಲಿ. ಆಯ್ತು ನೀ ಆಮೇಲೆ ರಾತ್ರಿ ಕಾಲ್ ಮಾಡ್ ನನಗೆ. ಮಾಡ್ತೀನಿ ಚಿನ್ನಿ. ಫೋನ್ ಯಾವ್ದು ಸೈಲೆಂಟ್ ನಾಗ ಇಕ್ಬೇಡ, ನಾ ಫೋನ್ ಮಾಡ್ದಾಗ ಎತ್ತು. ಆಯ್ತು ಮಕ್ಕೋಬೇಡ ಸ್ವಲ್ಪ ಇವತ್ತು.